ಅಕ್ಕಿ ಮೂಟೆ ಅಡಿಗೆ ಮಾಡೋದು ಬಿಟ್ಟು ಎಲ್ಲ ಹೊರಟ್ರಿ? ನಿಮ್ಗೆ ಯಾವಾಗ್ಲೂ ಹೊಟ್ಟೆ ಇದೆ ಚಿಂತೆ. ಜಗನ್ಮಾತೆ ಜಾನಕಮ್ಮ ಅವ್ರ ಪ್ರವಚನ ಕೇಳಕ್ಕೆ ಮಹಿಳಾ ಸಂಘ ಅವ್ರ ಜೊತೆ ಹೋಗ್ತಾ ಇದೀನಿ. ನೀವ್ ಅಡಿಗೆ ಮಾಡ್ಕೊಂಡು ಮನೇಲೇ ಇರಿ. ಇಷ್ಟ ಇಲ್ಲ, ಇವರು ಬಲವಂತವಾಗಿ ಹೇಳ್ಕೊಂಡು ಹೋಗ್ತಾ ಇದಾರೆ. ಬಲವಂತ ಮಾಡಿ ಪ್ರವಚನ ಕೇಳೋದು ಬಲಾತ್ಕಾರ ಸಕ್ಷನ್ ಆಗುತ್ತೆ. ನಿಮ್ಗೆ ಯಾವ ತರ ಪ್ರವಚನ ಬೇಕು ನಾನ್ ಕೊಡ್ತೀನಿ ಬನ್ನಿ. ನೀವೆಂತ ಪ್ರವಚನ ಹೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ ಫ್ರೆಂಡ್ ಜೊತೆ ಕುತ್ಕೊಂಡು ನಾಟಕ ಓದ್ಕೊಳ್ಳಿ. ಈ ಪ್ರಪಂಚದಲ್ಲಿ ಕೆಟ್ಟವರು ಅಯೋಗ್ಯರು ಸೇರ್ಕೊಂಡಿದ್ದಾರೆ. ನಮ್ ಗಂಡಂದ್ರು ಕಿತ್ತೋದವ್ರು ಸಹವಾಸ ಮಾಡ್ತಾರೆ, ಆ ಸಹವಾಸಕ್ ಸಿಕ್ಕು ಬಿದ್ದು ಕುಡ್ದು ಹಾಳಾಗ್ತಾರೆ. ಸಿಗರೇಟ್ ಸೇದಿ ರೌಂಡ್ ರೌಂಡ್ ಆಗಿ ಹೊಗೆನ ನಮ್ಮ ಮುಖದ ಮೇಲೆ ಬಿಡ್ತಾರೆ. ಹೌದೌದು, ಇಂಥ ಗಂಡಸನ್ನ ಬೆಂಡೆತ್ಬೇಕು. ಬೆಂಡೆತ್ತಿ ಬೆಂಡೆತ್ತಿ ಅವರು ನಾವ್ ಹೇಳ್ದಂಗೆ ಕೇಳ್ಬೇಕು. ಗಂಡಸ್ರನ್ನ ಬೆಂಡೆತ್ತೋ ಮನೆಗಳಲ್ಲಿ ಕುಡ್ತಾ ಇರಲ್ಲ, ಜೂಜ್ ಇರಲ್ಲ, ಸಿಗರೇಟ್ ಇರಲ್ಲ, ಯಾವುದೇ ಕೆಟ್ಟ ಸಹವಾಸಗಳು ಇರೋದಿಲ್ಲ. ಅಂತ ದಿನ ಬೇಗ ಬರ್ಲಿ ಅಂತ ನಾನು ಆಶಿಸ್ತೀನಿ. ಜೈ ಶ್ರೀ ಮಾತಾ. ಹೆಣ್ಣಿನಿಂದಲೇ ಮೋಕ್ಷ, ಹೆಣ್ಣಿನಿಂದನೇ ಜಗತ್ತು, ಹೆಣ್ಣಿನಿಂದನೇ ಸುಖ. ಕಲ್ತ್ಕೊಂಡು ಬಂದ್ರಿ. ಈ ಗಂಡಸರು ನಮ್ನ ಕೇವಲವಾಗಿ ತುಚ್ಛವಾಗಿ ಕಾಣ್ತಾರೆ. ಅದಕ್ಕೆ ಇನ್ ಮುಂದೆ ನಾವ್ ಯಾವ ಗಂಡಸರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಲ್ಲ ಕಣ, ಇಂತ ಮನೆ ಐಡಿಯಾ ಕೊಡ್ತಾರ ಅವರು. ಇಷ್ಟು ದಿನ ಮಂತ್ರವಾದಿಗಳ ಕಾಟ ಆಯ್ತು, ಈಗ ಪ್ರವಚನಕಾರರ ಕಾಟ. ಈ ನಿಮಗ್ ಸ್ವಲ್ಪನು ಬುದ್ಧಿನೇ ಇಲ್ಲ. ಮದುವೆ ಆಗಿದೆ, ಅಡಿಗೆ ಮಾಡಕ್ ಬರಲ್ಲ, ಪಾತ್ರೆ ತೊಳಿಯಕ್ ಬರಲ್ಲ, ಬಟ್ಟೆ ಒಗ್ಯಕ್ ಬರಲ್ಲ, ನೀವೆಂತ ಕಂಡಾರಿ? ಅಷ್ಟೇ, ಪಾತ್ರೆ ತೊಳೆಯಲ್ಲ, ಬಟ್ಟೆ ಒಗ್ಯಲ್ಲ ಅಂತ ಹೇಳಿದ್ರು. ಬೆಂಡತ್ತದೆ ನೋಡು, ಜಗನ್ಮಾತೆ ಜಾನಕಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದೆ. ಆಸಾಮಿ ಕಣಗಳ ಜಗನ್ಮಾತೆ ಜಾನಕಮ್ಮ ನಮ್ ಎಲ್ರು ದುಃಖನು ಕಡಿಮೆ ಮಾಡಿದಾರ ಕಣೆ. ಹೌದು ಸ್ವಾಮಿಗಳೇ, ನಮ್ಗೆ ಗಂಡ್ ಸ್ವಾಮಿಯಿಂದ ಆಶೀರ್ವಾದ ಬೇಡ, ಯಾಕಂದ್ರೆ ನಮ್ಗೆ ಜಗನ್ಮಾತೆ ಇದ್ದಾಳೆ. ಅಮ್ಮ ತಾಯಂದಿರ, ನೀವು ನಿಮ್ಮ ಜಗನ್ಮಾತೆಯನ್ನೇ ಪರಿಪಾಲಿಸಿ, ಆದರೆ ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ ಪಾಪದ ಕೊಡ ಇರುತ್ತೆ. ಆ ಪಾಪದ ಕೊಡ ತುಂಬಿದ್ದಿನ ಮನುಷ್ಯ ಟಮಾರ್. ಏ ಪಾಪದ ಕೊಡ, ಇವೆರಡು ಕೊಡಗಳನ್ನು ಈ ಮನೆಯ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಕೊಡೆ ತುಂಬಿದ್ದರೆ ನೀವು ಪಾಪ ಮಾಡಿದ್ದೀರಾ ಅಂತ ಅರ್ಥ. ನೀವು ಪುಣ್ಯ ಮಾಡಿದ್ರೆ ಜಲ ಕಡಿಮೆ ಆಗ್ತಾ ಹೋಗುತ್ತೆ. ನೀವೇ ಪರಿಚಯ ಮಾಡ್ಕೊಳ್ಳಿ, ಅದರ ಮೇಲೆ ಹೆಸರು ಬರೆದಿಡಿ. ಇಲ್ಲಾಂದ್ರೆ ಒಬ್ಬರ ಪಾಪ ಇನ್ನೊಬ್ಬರಿಗೆ ಬದಲಾಗುವ ಸಂಭವ ಇದೆ. ಪಾಪ ಪುಣ್ಯಗಳೆಲ್ಲ ನಮ್ ಜೊತೆ ಬರುತ್ತೆ ನಿಜ, ಆದರೆ ಅದು ಕೇವಲ ಕಲ್ಪನೆ ಅಷ್ಟೇ. ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಬರುತ್ತೆ, ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ. ಪಾಪ ಪುಣ್ಯಗಳನ್ನ ಅಳತೆ ಮಾಡೋ ಅಂತ ಅಳತೆಗೋಲು ಯಾವುದು ಇಲ್ಲ. ಇಬ್ರು ಸ್ವಾಮೀಜಿಗಳು ಬಂದಿದ್ರು, ಎರಡು ಪಾಪದ ಕೊಡ ಕೊಟ್ಟಿದ್ದಾರೆ, ಅದು ಮುಕ್ಕಾಲ್ ತುಂಬಿತ್ತು. ನಮ್ ಗಂಡದಿರ ಸೇವೆ ಮಾಡಿದ್ಮೇಲೆ ಅರ್ಧಕ್ಕೆ ಬಂತು. ಏನ್ ಹೇಳ್ತಾ ಇದೀರಾ ನೀವು? ಹೌದು, ಅವ್ರನ್ನ ಭಕ್ತಿಯಿಂದ ಪೂಜೆ ಮಾಡ್ದಾಗಲ್ಲ ಪಾಪದ ಕೊಡ ಕಡಿಮೆ ಆಗ್ತಾ ಇತ್ತು, ಬೈದಾಗಲ್ಲ ಪಾಪದ ಕೊಡ ಜಾಸ್ತಿ ಆಗ್ತಾ ಇತ್ತು. ಆಶ್ಚರ್ಯ, ಪರಮಾಶ್ಚರ್ಯ, ನಾನು ಇದ್ರ ಬಗ್ಗೆ ಕೇಳೇ ಇಲ್ಲ. ಇರಿ ತಂದು ತೋರಿಸ್ತೀನಿ. ನಿಮ್ ಯಜಮಾನ್ರೆ ಎಲ್ಲಿ ಹೋಗಿದ್ದಾರೆ? ಈಗ ಹೊರಗ್ ಹೋಗಿದ್ದಾರೆ. ನೀವು ಅವ್ರಿಗೆ ಏನ್ ಮಾಡಿದ್ರಿ? ನೀವ್ ಹೇಳ್ದಾಗೆ ಚೆನ್ನಾಗಿ ಬೆಂಡೆತ್ತಿದ್ವಿ, ಎಲ್ಲಾ ಕೆಲ್ಸ ಅವ್ರ ಕೈಲೆ ಮಾಡಿದ್ವಿ. ಹಾಗ ಮಾಡಿದಾಗ ಪಾಪದ ಕೂಡ ಜಾಸ್ತಿ ಆಯ್ತು, ಅವ್ರ ಸೇವೆ ಮಾಡಿದಾಗ ಪಾಪದ ಕೂಡ ಕಡಿಮೆ ಆಯ್ತು. ನೋಡಿ, ಇವೇ ಆ ಪಾಪದ ಕೊಡಗಳು. ಈಗ ನನ್ಗೆ ಅರ್ಥ ಆಗ್ತಾ ಇದೆ, ಇದು ನಿಮ್ ಗಂಡಂದ್ರು ಮಾಡಿರೋ ಕುತಂತ್ರ. ಸಹಸ್ರ ಪುತ್ರ ಪ್ರಾಪ್ತಿನಿ ಹರಿಯ ಹಿರೇಕದ್ದ ರಾಧೆಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನು ಬಂದ ಮೋಹದ ಮೋಡಿ ಹಾಕಿದ. ಎಷ್ಟು ಮೋಸ, ಸನ್ಯಾಸಿ ವೇಷ ಹಾಕೊಂಬಂದ್ ನಮ್ಗೆ ಮೋಸ ಮಾಡ್ತೀರಾ? ನೀವು ನಮ್ಮನ್ನ ಬೆಂಡೆ ಎತ್ತಾ ಇದ್ರಲ್ಲಮ್ಮ, ಅದಕ್ಕೆ ತರ ಮಾಡಿದ್ವಿ. ಜಗನ್ಮಾತವ್ರನ್ನ ಕಟ್ ಕೇಳಿದ್ವಿ, ಪಾಪದ ಕೊಡ ಏನು ಇರಲ್ಲ ಅಂತ ಮಡ್ಕೆ ತಗೊಂಡು ಹೋದ್ರು. ಜಗನ್ಮಾತನೇ ನಮ್ ಕಣ್ ತರ್ತಿದ್ದು. ಪಾರ್ವತಿ ಅವರೇ, ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಜಗನ್ಮಾತೆ ಜಾನಕಮ್ಮನವ್ರ ಆಶ್ರಮದಲ್ಲಿ ಕೋಟಾ ನೋಟ್ ಚಲಾವಣೆ ಮಾಡ್ತಿದ್ರಂತೆ, ಸ್ಮಗ್ಲಿಂಗ್ ಕೂಡ ಇತ್ತು ಅಂತ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದ್ದಾರೆ. ಜಗನ್ಮಾತವ್ರ ಅರೆಸ್ಟ್ ಆದ್ರ? ಅವ್ರೇನಾದ್ರು ನೀವು ನಾಲ್ಕು ಜನ ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ರಿಂದ ಸ್ಟೇಟ್ಮೆಂಟ್ ಕೊಟ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ.